ಜೆಡಿಎಸ್ ಗೆ ಹಾಸನ ಮತ್ತು ಮಂಡ್ಯ ಸಂಕಷ್ಟವನ್ನ ತಂದೊಡ್ತಾ ಇದೆ. ಪಕ್ಷದ ನಿಲುವಿಗೆ ಕಾರ್ಯಕರ್ತರು ಸಿಟ್ಟಾಗಿದ್ದಾರೆ. ಕಾಂಗ್ರೆಸ್ ನ ಕಾರ್ಯಕರ್ತರು ಸ್ಥಳೀಯ ನಾಯಕರ ಆಕ್ರೋಶಕ್ಕೆ ಸಿದ್ದರಾಮಯ್ಯನವರು ಸುಸ್ತಾಗಿದ್ದಾರೆ. ಯಾಕೆಂದ್ರೆ ಈ ಎರಡೂ ಕ್ಷೇತ್ರಗಳಲ್ಲಿ ಪ್ರಮುಖವಾಗಿ ಜೆಡಿಎಸ್ ವರ್ಸಸ್ ಕಾಂಗ್ರೆಸ್ ನಡುವೆನೆ ನೇರ ಪೈಪೋಟಿ ಇರುವಂತದ್ದು. ಇವರು ಮೇಲ್ಮಟ್ಟದಲ್ಲಿ ಮೈತ್ರಿ ಮಾಡಿಕೊಂಡಿದ್ರು ಕೂಡ ಸ್ಥಳೀಯ ನಾಯಕರ ಆಕ್ರೋಶಕ್ಕೆ ಗುರಿಯಾಗ್ತಾ ಇದೆ ಈ ಒಂದು ಮೈತ್ರಿ ಸರ್ಕಾರ. ಸೊ ಹೀಗಾಗಿ ಅವರನ್ನ ಮನವೊಲಿಸುವ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಸುಸ್ತಾಗ್ತಾ ಇದ್ದಾರೆ. ಜೆಡಿಎಸ್ ಗೆ ಇಲ್ಲಿ ಪ್ರಮುಖವಾಗಿ ಈ ಎರಡೂ ಕ್ಷೇತ್ರಗಳು ಪ್ರಮುಖವಾಗಿದೆ. ಆದ್ರೂ ಕೂಡ ಸವಾಲಾಗಿರುವಂತದ್ದು ಕಾಂಗ್ರೆಸ್ ಕಾರ್ಯಕರ್ತರ ನಡೆ ಸಾಕಷ್ಟು ಒಂದು ರೀತಿಯಾಗಿ ಗೊಂದಲವನ್ನ ಸೃಷ್ಟಿ ಮಾಡ್ತಾ ಇದೆ. ಮತ್ತೊಂದ್ ಕಡೆ ಕೈ ತಪ್ಪುತ್ತೋ ಅನ್ನುವ ಭಯ ಕೂಡ ಶುರುವಾಗಿದೆ. ಕಾರ್ಯಕರ್ತರನ್ನ ಸಮಾಧಾನಿಸಲು ಹರಸಾಹಸವನ್ನ ಪಡ್ತಾ ಇದ್ದಾರೆ. ಎಲೆಕ್ಷನ್ ಮುಗಿಯೋವರೆಗೂ ಕೂಡ ಅನುಸರಿಸಿಕೊಂಡು ಹೋಗಿ ಹೈಕಮಾಂಡ್ ನಿರ್ಧಾರ ಪಾಲಿಸಲು ಮನವಿಯನ್ನ ಕೂಡ ಮಾಡಿದ್ದಾರೆ. ಕಾರ್ಯಕರ್ತರನ್ನ ಒಟ್ಟಿನಲ್ಲಿ ಸಮಾಧಾನ ಮಾಡುವುದಕ್ಕೆ ಸಿದ್ದರಾಮಯ್ಯನವರು ಹರಸಾಹಸವನ್ನ ಪಡ್ತಾ ಇದ್ದಾರೆ. ನಾಯಕರಿಗೆ ಕಾರ್ಯಕರ್ತರು ತರಾಟೆಯನ್ನ ಕೂಡ ತೆಗೆದುಕೊಂಡಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಸಭೆಗೆ ಬಂದಿದ್ದಂತ ಹಾಸನ ಮತ್ತು ಮಂಡ್ಯ ಕಾರ್ಯಕರ್ತರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕಾರ್ಯಕರ್ತರ ಸಮಸ್ಯೆಯನ್ನ ಬಗೆಹರಿಸುವಂತ ಭರವಸೆಯನ್ನ ಕೂಡ ನೀಡಿದ್ದಾರೆ ಸಿದ್ದರಾಮಯ್ಯನವರು. ಆದ್ರೂ ಕೂಡ ಅವರ ಮಾತನ್ನ ಕೇಳಿಲ್ಲ. ಹಾಸನ ಕಾರ್ಯಕರ್ತರಿಗೆ ಸಿದ್ದರಾಮಯ್ಯನವರು ಭರವಸೆಯನ್ನ ನೀಡಿದ್ದಾರೆ. ಎಸ್ ಇವೆಲ್ಲವನ್ನೂ ಕೂಡ ಸರಿಪಡಿಸ್ತೀನಿ, ಯಾರು ಕೂಡ ಮೈತ್ರಿಯ ವಿರುದ್ಧ ಹೋಗ್ಬೇಡಿ, ಇಂದು ರೇವಣ್ಣ ಅವರ ಜೊತೆ ಕೂಡ ಚರ್ಚೆಯನ್ನ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಸೊ ಹೀಗಾಗಿ ಚರ್ಚೆ ನಡೆಸುವಂತ ಸಾಧ್ಯತೆ ಇದೆ. ಸ್ಥಳೀಯ ಮಟ್ಟದಲ್ಲೂ ಕೂಡ ಸಭೆಯನ್ನು ನಡೆಸಲು ಪ್ಲಾನ್ ಮಾಡಿಕೊಂಡಿದ್ದಾರೆ. ಇನ್ನು ಕೆಪಿಸಿಸಿ ಸಭೆಯಲ್ಲಿ ರೇವಣ್ಣ ಅವರ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ನಾಯಕರ ಎದುರು ಸ್ಥಳೀಯ ಕಾರ್ಯಕರ್ತರು ದೂರನ್ನ ಕೂಡ ನೀಡಿರುವಂತದ್ದು. ಸರ್ವಾಧಿಕಾರಿಯಂತೆ ವರ್ತಿಸ್ತಾರಂತೆ ರೇವಣ್ಣ ಅವರು ಹಾಸನದಲ್ಲಿ. ಸೊ ಹೀಗಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ ನ ಕಾರ್ಯಕರ್ತರು. ಕಾಂಗ್ರೆಸ್ ನವರ ಯಾವ ಕೆಲಸವೂ ಕೂಡ ಆಗಲ್ವಂತೆ ರೇವಣ್ಣ ಅವರ ಮುಂದೆ. ಸಣ್ಣ ಪುಟ್ಟ ಜಗಳಕ್ಕೂ ಕೂಡ ಕೈ ಕಾರ್ಯಕರ್ತರ ಮೇಲೆ ಕೇಸನ್ನ ಹಾಕಲಾಗ್ತಾ ಇದೆ. ರಾಜರಂತೆ ವರ್ತಿಸ್ತಾರಂತೆ ಜೆಡಿಎಸ್ ನ ಕಾರ್ಯಕರ್ತರು. ಎಲ್ಲಾ ದೂರುಗಳನ್ನ ಕೂಡ ಸಿದ್ದರಾಮಯ್ಯನವರ ಮುಂದೆ ಹಾಗೆ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಬಿಲ್ ಕೇಳಲು ಹೋದ್ರೆ ಜೆಡಿಎಸ್ ಸೇರು ಅಂತ ಹೇಳ್ತಾರಂತೆ. ಕಾಮಗಾರಿಗಳ ಬಿಲ್ ಅನ್ನ ಕೇಳೋದಕ್ಕೆ ಹೋದ್ರೆ ನಿಮ್ಮ ಎದುರು ಹೊಂದಾಣಿಕೆಯನ್ನ ಮಾತನಾಡ್ತಾರೆ. ನೀವು ಹೋದ್ಮೇಲೆ ಹತ್ತಿರವೂ ಕೂಡ ನಮ್ಮನ್ನ ಸೇರಿಸೋದಿಲ್ಲ ಅಂತ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಸಿದ್ದರಾಮಯ್ಯನವರ ಮುಂದೆ. ಮಂಡ್ಯ ಕಾರ್ಯಕರ್ತರಿಂದಲೂ ಕೂಡ ಭಾರಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿರುವಂತದ್ದು. ಜೆಡಿಎಸ್ ಗೆ ಬೆಂಬಲಿಸಲು ಕೈ ಕಾರ್ಯಕರ್ತರು ಹಿಂದೇಟನ್ನ ಹಾಕ್ತಾ ಇರುವಂತದ್ದು. ಅನುಸರಿಸಿಕೊಂಡು ಹೋಗುವಂತೆ ಸಿದ್ದರಾಮಯ್ಯನವರು ಸಮಾಧಾನ ಮಾಡಿದ್ದಾರೆ. ಆದ್ರೂ ಕೂಡ ಕೇಳುವಂತಹ ಪರಿಸ್ಥಿತಿಯಲ್ಲಿ ಇಲ್ಲ ಕಾಂಗ್ರೆಸ್ ನ ಕಾರ್ಯಕರ್ತರು. ಇಲ್ಲ ಕಾಂಗ್ರೆಸ್ ಇಲ್ಲ ಜೆಡಿಎಸ್ ಆಗ್ಬೇಕು ನಿಮ್ ಜಿಲ್ಲೆಯಲ್ಲಿ, ಇಲ್ಲ ಬಿಜೆಪಿ, ಎರಡೇ ದಾರಿ ಇರೋದಲ್ವಾ? ಅದೇ ಅವಕಾಶ ಕೊಡಿದ್ರಿ. ತಕರಾರಿಲ್ಲ ಬಿಜೆಪಿ, ನೀವು ಅವತ್ತಿನಿಂದ ಒಂದು ಕೋಮುವಾಗಿ ಪಾರ್ಟಿ ಅಂತ ಕಾಂಗ್ರೆಸ್ ಇರೋದು ನೀವಿಲ್ಲ. ಅವ್ನು ಏ ಮಂಜಿ ಓಟು ಹೋದ ತಕ್ಷಣ ದೇಶ ಅಲ್ಲೋಲ್ ಕಲ್ಲೋಲ್ ಆಗ್ಬಿಡ್ತದ? ಇಲ್ಲ ಕಾಂಗ್ರೆಸ್ ಇಲ್ಲ ಜೆಡಿಎಸ್ ಆಗ್ಬೇಕು ನಿಮ್ ಜಿಲ್ಲೆಯಲ್ಲಿ, ಇಲ್ಲ ಬಿಜೆಪಿ, ಎರಡೇ ದಾರಿ ಇರೋದಲ್ವಾ? ಅದೇ ಅವಕಾಶ ಕೊಡಿದ್ರಿ. ಓಟ್ ಆಗೋಣ ದೊಡ್ಡ ಓಟ್ ಬಿಜೆಪಿ ಪ್ಲೀಸ್ ಗೋ ಔಟ್. ತಕರಾರಿಲ್ಲ ಬಿಜೆಪಿ, ನೀವು ಅವತ್ತಿನಿಂದ ಒಂದು ಕೋಮುವಾಗಿ ಪಾರ್ಟಿ ಅಂತ ಕಾಂಗ್ರೆಸ್ ಇರೋದು ನೀವಿಲ್ಲ. ಅವ್ನು ಏ ಮಂಜಿ ಓಟ್ ಹೋದ ತಕ್ಷಣ ದೇಶ ಅಲ್ಲೋಲ್ ಕಲ್ಲೋಲ್ ಆಗ್ಬಿಡ್ತದ? ಇದೆಲ್ಲದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಹಳಕಟ್ಟಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಹಳಕಟ್ಟಿ, ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ವಿ ಹಾಸನ ಮತ್ತು ಮಂಡ್ಯ ಕ್ಷೇತ್ರದ ಪ್ರಾಬ್ಲಮ್ಸ್ ಯಾವ ರೀತಿಯಾಗಿದೆ ಅಂತ. ಒಂದ್ ಕಡೆ ಜೆಡಿಎಸ್ ಗೆದ್ದೇ ಗೆಲ್ಬೇಕು ಅನ್ನುವ ಒಂದು ಶತ ಪ್ರಯತ್ನವನ್ನ ಮಾಡ್ತಾ ಇದ್ರೆ ಕಾಂಗ್ರೆಸ್ ನಾಯಕರಿಗೆ ಅವರನ್ನ ಮನವೊಲಿಸೋದೇ ದೊಡ್ಡ ಸಮಸ್ಯೆ ಆಗಿದೆ. ಖಂಡಿತವಾಗಿಯೂ ಪೃಥ್ವಿರಾಜ್, ಎಲ್ಲೋ ಒಂದು ಕಡೆ ಈ ಮೈತ್ರಿಯಿಂದಾಗಿ, ಸೀಟು ಹಂಚಿಕೆಯಿಂದಾಗಿ ಹಾಸನ ಮತ್ತು ಮಂಡ್ಯ ಕಾಂಗ್ರೆಸ್ ಕಾರ್ಯಕರ್ತರನ್ನ ಮ್ಯಾನೇಜ್ ಮಾಡುವಲ್ಲಿ ಸಿದ್ದರಾಮಯ್ಯನವರು ಸುಸ್ತಾಗಿ ಹೋಗಿದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ಒಂದು ಕಡೆ ಮಂಡ್ಯದಲ್ಲಿಯೂ ಕೂಡ ನಾವು ಸಪೋರ್ಟ್ ಮಾಡಲ್ಲ ಅಂತಕ್ಕಂಥ ಒಂದು ಮಾತನ್ನ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಮುಖಂಡರು ಹೇಳ್ತಾ ಇದ್ರೆ, ಮತ್ತೊಂದು ಕಡೆ ಹಾಸನದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಮತ್ತು ಮುಖಂಡರ ಮೇಲೆ ದಬ್ಬಾಳಿಕೆ ಆಗ್ತಾ ಇದೆ. ನಾವು
ನಾವು ಜೆಡಿಎಸ್ ಅಭ್ಯರ್ಥಿಗೆ ಯಾವ ರೀತಿ ಸಪೋರ್ಟ್ ಮಾಡಬೇಕು ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ಸಿದ್ದರಾಮಯ್ಯ ಅವರಿಗೆ ಕೇಳಿದ್ದಾರೆ. ಅಂದ್ರೆ ಸಿದ್ದರಾಮಯ್ಯ ಅವರು ಹಾಸನ ಒಂದು ಕಾಂಗ್ರೆಸ್ ಕಾರ್ಯಕರ್ತರನ್ನ ಮತ್ತು ಮುಖಂಡರನ್ನ ಕರೆದು ಮಾತಾಡಿದ್ರು ಕೂಡ ಒಂದು ಜೆಡಿಎಸ್ ಬಗ್ಗೆ ಸಾಕಷ್ಟು ಆಕ್ಷೇಪ ಮತ್ತು ಜೆಡಿಎಸ್ ಮುಖಂಡರ ಬಗ್ಗೆ ಸಾಕಷ್ಟು ಒಂದು ಆಕ್ರೋಶವನ್ನು ಕೂಡ ಇಲ್ಲಿ ಕಾರ್ಯಕರ್ತರು ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಪದೇ ಪದೇ ಒಂದು ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ಮಾಡ್ತಕ್ಕಂಥ ಒಂದು ಪ್ರಕರಣಗಳಾಗ್ತಾ ಇದೆ ಮತ್ತು ಅವರ ಮೇಲೆ ಕೇಸ್ ಆಗ್ತಕ್ಕಂಥ ಒಂದು ಪ್ರಕರಣಗಳಾಗ್ತಾ ಇದೆ. ಹೀಗಾಗಿ ನಾವು ಜೆಡಿಎಸ್ಗೆ ಯಾವ ರೀತಿ ಸಪೋರ್ಟ್ ಮಾಡಬೇಕು ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ಸಿದ್ದರಾಮಯ್ಯ ಅವರ ಮುಂದೆ ಇಟ್ಟಿದ್ದಾರೆ. ಮತ್ತೊಂದು ಕಡೆ ನಾವು ಮಂಡ್ಯ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಕೆಲವೊಂದಷ್ಟು ಪ್ರಶ್ನೆಗಳನ್ನ ಕೆಲವೊಂದು ಅಸಮಾಧಾನ ಸಿದ್ದರಾಮಯ್ಯ ಮುಂದೆ ತೋಡ್ಕೊಂಡಿದ್ದಾರೆ. ಹಾಸನದಲ್ಲಿ ರೇವಣ್ಣ ಮತ್ತು ಅವ್ರ ಕುಟುಂಬ ಕಾಂಗ್ರೆಸ್ ಮುಖಂಡರ ಮನೆಗೆ ಹೋಗಿ ಮನವಿ ಮಾಡ್ಕೊಳ್ಳುತ್ತೆ ನಮಗೆ ಸಪೋರ್ಟ್ ಮಾಡಿ ಅಂತ. ಆದ್ರೆ ಆದ್ರೆ ಮಂಡ್ಯದಲ್ಲಿ ಮುಖ್ಯಮಂತ್ರಿ ಆಗಿರ್ಬೋದು ಅಥವಾ ಅವ್ರ ಕುಟುಂಬ ಸದಸ್ಯರಾಗಿರ್ಬೋದು, ಅಷ್ಟೇ ಅಲ್ಲ ಮಂಡ್ಯದಲ್ಲಿ ಇರ್ತಕ್ಕಂಥ ಜೆಡಿಎಸ್ ಶಾಸಕರು ಕೂಡ ಯಾವೊಬ್ಬ ಕಾಂಗ್ರೆಸ್ ಮುಖಂಡರನ್ನು ಕೂಡ ಸಂಪರ್ಕ ಮಾಡ್ತಾ ಇಲ್ಲ, ಭೇಟಿ ಮಾಡ್ತಾ ಇಲ್ಲ. ಹೀಗಾದ್ರೆ ನಾವು ಜೆಡಿಎಸ್ ಅಭ್ಯರ್ಥಿಗೆ ಯಾವ ರೀತಿ ಸಪೋರ್ಟ್ ಮಾಡಬೇಕು ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ಸಿದ್ದರಾಮಯ್ಯ ಮಾಡಿದ್ದಾರೆ. ಇದೆಲ್ಲವನ್ನು ನೋಡಿದಾಗ ಒಂದ್ ಕಡೆ ಜೆಡಿಎಸ್ ಮುಖಂಡರು ಸಿದ್ದರಾಮಯ್ಯ ಮೇಲೆ ಒತ್ತಡ ಹಾಕಿ ನೀವು ಹೇಗಾದ್ರೂ ಮಾಡಿ ಕಾಂಗ್ರೆಸ್ ಮುಖಂಡರನ್ನ ಕಾರ್ಯಕರ್ತರನ್ನ ಮನವೊಲಿಸಿ ನಮ್ಮ ಸಪೋರ್ಟ್ ಮಾಡುವಂತೆ ಮಾಡಿ ಅಂತಕ್ಕಂಥ ಒಂದು ಒತ್ತಡವನ್ನು ಜೆಡಿಎಸ್ ಮುಖಂಡರು ಸಿದ್ದರಾಮಯ್ಯ ಮೇಲೆ ಹಾಕ್ತಾ ಇದಾರೆ. ಮತ್ತೊಂದು ಕಡೆ ಹಾಸನ ಮತ್ತು ಮಂಡ್ಯದ ಒಂದು ಕಾಂಗ್ರೆಸ್ ಕಾರ್ಯಕರ್ತರು ನಾವು ಜೆಡಿಎಸ್ಗೆ ಯಾವ ರೀತಿ ಸಪೋರ್ಟ್ ಮಾಡಬೇಕು, ನಮ್ಮ ಮೇಲೆ ಅತಿಯಾಗಿರ್ತಕ್ಕಂಥ ದಬ್ಬಾಳಿಕೆ ಆಗ್ತಾ ಇದೆ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಹಾಕ್ತಾ ಇದ್ದಾರೆ. ಹೀಗಾಗಿ ಒಂದ್ ಕಡೆ ಜೆಡಿಎಸ್ ಮುಖಂಡರ ಒತ್ತಡ, ಮತ್ತೊಂದು ಕಡೆ ಒಂದು ಕಾಂಗ್ರೆಸ್ ಕಾರ್ಯಕರ್ತರ ಒಂದು ಅಸಮಾಧಾನ ಮತ್ತು ಆಕ್ರೋಶ, ಇದೆಲ್ಲವನ್ನು ಕೂಡ ಮ್ಯಾನೇಜ್ ಮಾಡುವಲ್ಲಿ ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯ ಸುಸ್ತಾಗಿದ್ದಾರೆ ಅಂತ ಹೇಳ್ಬಹುದು ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ಅಳಕಟ್ಟಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.